ಮೊಬೈಲ್ ನೋಡತ್ತಾರು ಬೈಬೇಡ್ರಿ ಮತ್ತೆ ಎಲ್ಲ ಮುದ್ದು ವೀಕ್ಷಕರಿಗೆ ಪುಟ್ಟಕ್ಕ ಮಾಡುವ ನಮಸ್ಕಾರಗಳು ಪುಟ್ಟಕ್ಕ ಜೆಎಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಸಾಯಂಕಾಲ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ ಬೆಳಗ್ಗೆಯಿಂದ ಲಾಗ್ ಮಾಡೋಕ್ಕಾಗಿತ್ತಿಲ್ಲ ಸ್ವಲ್ಪ ಬಟ್ಟಿ ಗಿಟ್ಟಿ ಜಾಸ್ತಿ ಇದ್ದಿಲ್ಲ ತೊಳೆಯೋದಿದ್ದ ಕೆಲಸ ಇತ್ತು ಅದಕ್ಕೆ ಈಗ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಇವಾಗ ಈವ್ನಿಂಗ್ ಟೈಮ ಒಂದು ಸ್ನ್ಯಾಕ್ಸ್ ಮಾಡೋದು ಅಂದರೆ ಹೆಲ್ದಿ ಆಗಿರಬೇಕು ಅದು ಅದಕ್ಕಂಥೇಳಿ ತನು ಸ್ನ್ಯಾಕ್ಸ್ ಬೇಡ್ತಾವಲ್ಲ ಸಂಜೆ ಮುಂದೆ ಯಾವಾಗಲೂ ಅದಕ್ಕಂಥೇಳಿ ಮಾಡೋಕತ್ತಿದ್ದೀನಿ ಅದನ್ನ ಹೆಂಗೆ ಮಾಡೋದಂತೇಳಿ ನಾನು ತೋರಿಸ್ತೀನಿ ಆರೋಗ್ಯಕ್ಕೂ ತುಂಬ ಚಲೋ ರೀ ದಿನ ಡೀಪ್ ಫ್ರೈ ಮಾಡಿ ಕೊಡೋದಕ್ಕಿಂತ ಈ ಥರ ಮಾಡಿಕೊಡೋದು ಬೆಸ್ಟ್ ಅಂಥೇಳಿ ಅದಕ್ಕೆ ಈ ಥರ ಮಾಡೋಕತ್ತಿದ್ದೀನಿ ಇದು ಇಷ್ಟ ಆಯ್ತಂದ್ರೆ ಪ್ಲೀಸ್ ಚಾನಲನ್ನು ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೀರು ಕಾಸಕ್ಕೆ ಇಟ್ಟಿದ್ದೀನಿ ರೀ ಹೆಸರು ಬರಕ್ಕೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಬಿಡೋಣ ನೀರು ಕಾಸಕ್ಕೆ ಇಟ್ಟಿದ್ದೀವಿ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಇದಕ್ಕೆ ಇಲ್ಲಿ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗ್ಯಾವ ನೋಡ್ರಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇಲ್ಲಿ ಒಂದು ಬೌಲ ಶಾಂಗಿ ತೊಗೊಂಡೀವಿ ಎಮ್ ಟಿ ಆರ್ ಶಾಂಗಿ ಇದು ಈಗ ಹಾಕಿಬಿಡೋಣ ಇದಕ್ಕೆ ಹಾಕಿಬಿಟ್ಟು ಒಂದು ಕುದಿ ಕುದಿಸ್ಕೋಬೇಕ್ರಿ ಸ್ವಲ್ಪ ಮೆತ್ತಗಾಗಂಗೆ ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗೈತೆ ನೋಡ್ರಿ ಬೆಳಿಗ್ಗೆ ನಾಷ್ಟಕ್ಕೂ ಮಾಡ್ಕೋಬೋದು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಮಾಡ್ಕೋಬೋದು ಭಾಳ ಬೆಸ್ಟ್ ಇರ್ತೈತ್ರಿ ಮತ್ತು ಮಸ್ತ್ನೂ ಆಕೈತಿ ಮತ್ತು ಆರೋಗ್ಯಕ್ಕೂ ಭಾಳ ಚಲೋ ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗೈತಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ ಇದು ಇವಾಗ ಇದು ಗ್ಯಾಸ್ ಬಂದ್ ಮಾಡ್ಕೊಂಬಿಡೋಣ ರೀ ಬಂದ್ ಮಾಡ್ಕೊಂಡ್ಬಿಟ್ಟೆ ಶಾಂಗಿ ಅಷ್ಟೇ ತಕ್ಕೊಳ್ಳೋಣ ಬುಟ್ಟಿಗೆ ಎಲ್ಲ ತಕ್ಕೊಂಬಿಡೋಣ ಇವಾಗೆಲ್ಲ ತೊಕೊಂಡಿದ್ದು ನೋಡ್ರಿ ಸ್ವಲ್ಪ ತಣ್ಣಗಾಗ್ಲಿದ್ದು ಅಷ್ಟೋ ತನಕ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನಾವು ಇಲ್ಲಿ ಎಮ್ ಟಿ ಆರ್ ಶಾಂಗಿ ತೊಗೊಂಡಿಲ್ಲ ನಾವು ಯಾವ್ದು ಬೇಕಾದ್ರೆ ಶಾಂಗಿ ತೊಗೋಬೋದು ಮನ್ಯಾಗ ಮಾಡಿದ್ದಾದ್ರು ಬೆಸ್ಟ್ ರೀ ಬನ್ಸಿ ಗೋಧಿಯಿಂದ ಮಾಡಿಸಿ ಯೂಸ್ ಮಾಡೋದಂತೂ ತೀರಾ ಆರೋಗ್ಯಕ್ಕೆ ಒಳ್ಳೆಯದು ಈ ಸಲ ನಾನು ಮಾಡಿಸ್ಬೇಕು ಬ್ಯಾಸ್ಗಿ ಬರ್ನ ಮಾಡ್ತಾರಲ್ಲ ಗಿರಣಿಗೆ ಹೋಗಿ ಹಿಟ್ಟು ಮಾಡಿಸ್ಕೊಂಡೆ ಅಲ್ಲಿ ಶಾಂಗಿ ಮನೆಯಲ್ಲಿ ಹೋಗಿ ಮಾಡಿಸ್ಕೊಂಡು ಬರಬೇಕು ಇವಾಗ ಇದು ಸೈಡಿಗೆ ಇಟ್ಬಿಡೋಣ ನಾನಿಲ್ಲಿ ಶಾಂಗಿ ಕುದಿಸ್ಕೊಂಡು ಇಟ್ಕೊಂಡಿನಲ್ರಿ ಈಗ ಇಷ್ಟೆಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿನಿ ಕ್ಯಾರೆಟು ಬಟಾಣಿ ಇದು ಫ್ಲವರ್ ಹೂಕೋಸು ಅಂತಾರೆ ಇದು ಎಲೆಕೋಸು ಕ್ಯಾಬೇಜ್ ಅಂತಾರೆ ಇದು ಉಳ್ಳಾಗಡ್ಡಿ ಮತ್ತು ಬೀನ್ಸ್ ಒಂದೆರಡು ಹಸಿಮೆಣಸಿನ್ಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಖಾರದ ಪುಡಿ ತೊಗೊಂಡಿನಿ ಉಪ್ಪು ಎಣ್ಣೆ ಅಷ್ಟು ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಬುಟ್ಟಿ ಕಾಸಕ್ಕೆ ಇಟ್ಬಿಡೋಣ ರೀ ಇದಕ್ಕೊಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಿಲ್ಲ ಅದು ಇಲ್ಲಿ ಎಣ್ಣೆ ಕಾಯ್ದೈತೆ ನೋಡ್ರಿ ಇದಕ್ಕೆ ನಾವು ಶುಂಠಿ ಬೆಳ್ಳಿ ಕಟ್ ಮಾಡಿಟ್ಟಿದ್ನ ಹಾಕ್ಬಿಡೋಣ ಚಲೋತ್ನಾಗೆ ಫ್ರೈ ಮಾಡ್ಕೋಬೇಕು ಇವು ಇವು ಸ್ವಲ್ಪ ಕೆಂಪು ಆಗ್ಬೇಕ್ರಿ ಈಗ ಆಗ್ಯಾವ ನೋಡ್ರಿ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಕ್ಕೆ ಇಷ್ಟ ಇಲ್ಲ ಅಂದ್ರೆ ಪೇಸ್ಟ್ನೂ ಹಾಕ್ಬೋದು ಇಲ್ಲಿ ಏನು ತರಕಾರಿ ಕಟ್ ಮಾಡಿಟ್ಟಿವಲ್ಲ ಹಾಕ್ಬಿಡೋಣ ರೀ ಫಸ್ಟಿಗೆ ಮೆಣಸಿನ್ಕಾಯಿ ಹಾಕೋಣ ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ ಮತ್ತು ಉಳ್ಳಾಗಡ್ಡಿ ಬೀನ್ಸ್ ಹಾಕ್ಕೊಳ್ಳೋಣ ಉಳ್ಳಾಗಡ್ಡಿ ಬೀನ್ಸ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಇವು ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಕ್ಯಾರೆಟು ಫ್ಲವರ್ ಎಲ್ಲ ಹಾಕಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ಫ್ರೈ ಆಗ್ಯಾವ ನೋಡ್ರಿ ಉಳ್ಳಾಗಡ್ಡಿ ಈಗ ನಾವು ಏನು ತರಕಾರಿ ಕಟ್ ಮಾಡಿಟ್ಟಿಲ್ಲ ಇಷ್ಟು ಇದಕ್ಕೆ ಹಾಕ್ಬಿಡೋಣ ಎಲ್ಲ ತರಕಾರಿ ಹಾಕ್ಬಿಟ್ಟು ಚಲೋತ್ನಾಗೆ ಬೆಂದ್ಕೋಬೇಕ್ರೆ ಬೆಂದು ಬಿಡ್ತಾವೆ ಇವು ಒಂದೆರಡು ನಿಮಿಷ ಒಳಗಡೆ ಬೆನಿತಾವ್ರಿ ಎಲ್ಲ
ಇಲ್ಲಿ ಗಂಧ ನೋಡಿ ತರಕಾರಿ ಜಾಸ್ತಿ ಬೆಂದ್ಕೊಳ್ಳಿ ಅನ್ನೋ ಅವಶ್ಯಕತೆ ಇಲ್ಲ. ಒಂದು 60% ಬೆಂದ್ರೆ ಆಯ್ತ್ರೆ. ಜಾಸ್ತಿ ಬೆಂದ ತರಕಾರಿ ಒಳಗಿನ ಪೋಷಕಾಂಶ ಎಲ್ಲ ಹೋಗ್ತಾವಂತ ಅದಕ್ಕೆ ಸ್ವಲ್ಪ ಕಂಚಿಯಾಗಿರಲಿ ಅಂತೇಳಿ ಇಷ್ಟ ಬೆಂದ್ಕೊಂಡಿದ್ದೀನಿ ನೋಡಿರಿ. ಇದಕ್ಕೆ ನಾವು ಖಾರದ ಪುಡಿ ಹಾಕ್ಕೊಳ್ಳೋಣ. ಮತ್ತು ಇವಾಗ ನಾವು ಸೋಯಾ ಸಾಸ್ ಮತ್ತು ಟೊಮ್ಯಾಟೊ ಕೆಚಪ್ ಹಾಕಿದ್ರು ನಡ್ತೈತಿ. ಅದಂತೂ ಭಾಳ ಬೆಸ್ಟ್ ಆಗ್ತೈತೆ ರೀ. ಇಷ್ಟ ಇದ್ರೆ ಹಾಕೋರಿ. ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ದಾನ. ಇವಾಗ ಖಾರನೂ ಹಾಕಿ ಮಿಕ್ಸ್ ಮಾಡಿವಲ್ರಿ. ಈಗ ನಾವು ಶಾಂಗಿ ಕುದಿಸಿಟ್ಟಿವಲ್ಲ ಅದನ್ನ ಹಾಕೊಂಬಿಡೋಣ. ಶಾಂಗಿ ಹಾಕಿಬಿಟ್ಟೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋದು. ಬೆಳಗ್ಗೆ ಥರ ಮಾಡಿಕೊಟ್ಬಿಟ್ರೆ ನಾಷ್ಟಕ್ಕಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಹತ್ತೈತೆ ರೀ. ಇವಾಗ ರೆಡಿ ಆಗೈತೆ ನೋಡಿರಿ. ಅಷ್ಟು ಮಸ್ತ್ ಆಗೈತಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಬೆಸ್ಟ್ ಆಗೈತಿ ಅಲ್ರಿ. ಹಂಗೆ ಆಗೈತೆ ಅಂತ ಕಮೆಂಟ್ ಒಳಗೆ ಹೇಳ್ರಿ. ಬೆಸ್ಟ್ ಆಗೈತಿ ಅಲ್ರಿ. ಮನೆಯಾಗಿರುವ ತರಕಾರಿಗಳನ್ನೆಲ್ಲ ಹಾಕಿಬಿಟ್ಟೆ ಈ ಥರ ಮಾಡಿಕೊಟ್ಬಿಟ್ರೆ ಮಕ್ಕಳಿಗೆ ಆರೋಗ್ಯಕ್ಕೂ ಚಲೋ ಮತ್ತು ದೊಡ್ಡವ್ರಿಗೆ ಚಲೋ ತಿನ್ನಾಕೂ ಮಸ್ತ್ ಹತ್ತೈತಿ. ಬೆಳಗಿನ ಟಿಫನ್ ಬಾಕ್ಸ್ ಈ ಥರ ಮಾಡಿ ಹಾಕಿಬಿಟ್ರೆ ಖಾಲಿ ಎಲ್ಲ ಖಾಲಿ ಮಾಡ್ಕೊಂಬಂದ್ಬಿಡ್ತಾರೆ. ಅಷ್ಟು ಮಸ್ತ್ ಹಾಕೈತೆ ನೋಡಿರಿ. ಇವಾಗ ತನು ಕೊಟ್ಬಿಟ್ಟೆ ಹೆಂಗಾಗೈತೆ ಅಂತ ಕೇಳೋಣ್ರಿ. ಯಾಕಂದ್ರೆ ಅಕ್ಕಿಗೆ ಭಾಳ ಇಷ್ಟ ಈ ಥರ ಎಲ್ಲ ಮಾಡಿಕೊಡೋದು. ರೀ ಅಮ್ಮ ತಗೋರಿ ಹೆಂಗಾಗೈತೆ ಅಂತ ಹೇಳ್ರಿ ತಿಂದು. ಮತ್ತ ಏನಾಗೈತಿ? ತಿನ್ನಾಕ ಬಿಡು ಅಂತೀನಿ ನಂಗೆ ಫಸ್ಟ್. ನಾನು ಇವಾಗ ಕರಾಟೆ ಮುಗಿಸ್ಕೊಂಡು ಬಂದ ನೋಡ್ರಿ. ಭಾಳ ಹೈರಾಣಾಗಿ ಬಂದ. ಹೈರಾಣಾಗಿ ಬಂದೇನ? ಹೇಳಿ ತಗೋ. ನಮ್ಮ ಮ್ಯಾಲ ಹೋಗಿ ಅಡ್ಡಾಡಿ ಬರ್ತೀನೇನು. ಇವತ್ತು ನೋಡ್ರಿ ಚಂದ್ರಮ್ಮ ಎಷ್ಟು ಮಸ್ತ್ ಬಂದಾನು. ಕೆಂಪು ಕಾಣಿಸತ್ತಾನು. ನಿನ್ನೆ ಹುಣ್ಣಿಮೆಗೈತಿಲ್ಲ ಇವತ್ತು ಕೆಂಪು ಕಾಣಿಸ್ತಾನೆ. ನಿನ್ನೆ ವೈಟ್ ಇರ್ತಾನು ಇವತ್ತು ಕೆಂಪು ಹಾಕ್ತಾನು. ಎಷ್ಟು ಮಸ್ತ್ ಲೈಟ್ ಥರ ಆಗೈತೆ ನೋಡ್ರಿ ಚಂದ್ರಮ್ಮ. ಅದು ಮ್ಯಾಲ ಬಂದಿದ್ದೆ ಅಲ್ಲ ನಾನು, ಅದಕ್ಕೆ ನೋಡಿದೆ ನಿಮಗೂ ತೋರಿಸ್ಬೇಕಂತೇಳಿ ರೆಕಾರ್ಡ್ ಮಾಡಿದೆ. ರಾತ್ರಿ ಊಟಕ್ಕೆ ಮಸಾಲೆ ಖಾರ ಹಾಕಿಬಿಟ್ಟೆ. ಕಸೂರಿ ಮೆಂತಿ ಹಾಕಿ ರೈಸ್ ಮಾಡಿ ನೋಡಿರಿ. ಟೇಸ್ಟ್ ಆಗೈತಿ ನೋಡಿದೆ ನಾನು. ಟೇಸ್ಟ ಭಾಳ ಬೆಸ್ಟ್ ಆಗೈತಿ. ಇನ್ನೊಂದ್ಸಲ ಮಾಡಿದಾಗ ಶೇರ್ ಮಾಡ್ತೀನಿ. ಅನ್ನ ಜಾಸ್ತಿ ಇತ್ತಲ್ಲ ಅದಕ್ಕೆ ಈ ಥರ ಮಾಡಿಬಿಟ್ಟೆ. ನಮ್ಮನೆಯವ್ರು ಏನಂತಾರೇನೋ, ಆದರೂ ಅಕಸ್ಮಾತ್ ಚಪಾತಿ ಬೆಳೆದ್ರೆ ಹಿಟ್ಟೈತಿ ಚಪಾತಿ ಮಾಡಿಕೊಡ್ತೀನಿ. ಇನ್ನು ಬಂದಿಲ್ಲಲ್ಲ ಅವರು, ಅದಕ್ಕೆ ಬಂದಮೇಲೆ ಏನು ಕೇಳ್ತಾರೆ ಮಾಡಿಕೊಡೋದು. ಇವಾಗ ಅನ್ನ ಜಾಸ್ತಿ ಇತ್ತು ಅದಕ್ಕೆ ಈ ಥರ ಮಾಡಿದ್ದೀನಿ ನೋಡಿರಿ. ಮಸ್ತ್ ಆಗೈತಿ. ಮನಂದು ಊಟ ಸ್ಟಾರ್ಟ್ ಆಗೈತೆ ನೋಡಿರಿ. ಖುಷಿ ಹೋಗೈತೆ ಅವನಿಗೆ. ಅವ್ರ ಪಪ್ಪ ಬರೋದು ಲೇಟ್ ಮಾಡ್ತಾರಂದ್ರೆ ಅದಕ್ಕೆ ನಾವು ಊಟ ಮಾಡ್ತೀನಿ ಅಂತೇಳಿ ಮಾಡಕತ್ತಾನು. ಹೆಂಗಾಗೈತಪ್ಪಿ? ಬೆಸ್ಟ್ ಆಗೈತೆ. ನನ್ನ ಮಕ್ಕಳು ನೋಡ್ರಿ ಇಬ್ರು ಹೆಂಗೆ ಮೊಬೈಲ್ ನೋಡತ್ತಾರು. ರೀ ಚಪಾತಿ ಮಾಡಲಿ ಅಂದ್ರಿ ಮೇಡ. ಅನ್ನ ಊಟ ಮಾಡ್ತೀರಿ ಕರೆಗು ಬೈಬೇಡ್ರಿ ಮತ್ತೆ. ಇವಾಗ ಊಟ ಗಿಟ್ಟ ಎಲ್ಲ ಆಯ್ತು ನೋಡ್ರಿ. ಪಿಕ್ಚರ್ ನೋಡ್ಕೊಂತ ಕುಂತಾರು. ಮುಂದೆ ಕೂದಲ ಬಿಡ್ಕೊತಾತನು ಕಾಣಿಸ್ಬಾರ್ದ ಮುಖ. ಇವತ್ತು ನಿಜ ಇಷ್ಟ ಆಗಿತ್ತಂದ್ರೆ ಸಣ್ಣ ವಿಡಿಯೋ ಮಾಡಿದ್ರಿ, ಏನೂ ಮಾಡೋಕ್ಕಾಗಿಲ್ಲ ಇವತ್ತು ಜಾಸ್ತಿ. ಇವತ್ತು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀವಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಎಲ್ಲರಿಗೂ. ಮನು ಹಾಂ ಕ್ಯಾ ಏನಿಲ್ಲ. ಬಾಯ್ ಬಾಯ್.